केस विचार संबंध डेवलपमेंट आवश्यक पड़ेलो मत तपस्कड़ा भीति का ಯಾಕಂದ್ರೆ ರೇಡ್ ಸಂದರ್ಭದಲ್ಲಿ ಸಿಕ್ಕಂತ ದಾಖಲೆಗಳು ಅದಾದ ಮೇಲೆ ಏನಂದ್ರೆ ಜಾಮೀನು ಅವಧಿ ಮುಗಿತಾ ಇದೆ ಹಿಂಗಾಗಿ ನಿನ್ನೆ ಸಂಜೆ ಕ್ಯಾತ್ಸಂದ್ರ ಆತ್ರ ಬರ್ತಿರುವಂತ ಸಂದರ್ಭದಲ್ಲೇನೇ ಮಾಡಳ ವಿರಪಕ್ಷಪ್ಪನವರನ್ನ ವಶಕ್ಕೆ ಪಡೆಯಲಾಯಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರುಪಡಿಸ್ತಾರೆ ಇನ್ನು ಅವರಿಗೆ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇವೆ ಕಸ್ಟಡಿಗೆ ಏನಾದರೂ ಕೊಟ್ಟರೆ ಲೋಕಾಯುಕ್ತ ಕಚೇರಿಗೆ ಕರ್ಕೊಂಡು ಅವರನ್ನ ಸುದೀರ್ಘವಾದಂತ ವಿಚಾರಣೆಗೆ ಒಳಪಡಿಸ್ತಾರೆ ಹಿಂದೆ ಮೂರು ಬಾರಿ ವಿಚಾರಣೆ ಆಗಿದೆ ಆದರೆ ಅವರು ಸಹಕರಿಸಿಲ್ಲ ಐದು ಬಾರಿ ವಿಚಾರಣೆ ಆಗಿದೆ ಮೂರು ಬಾರಿ ಅಲ್ಲ ಐದು ಬಾರಿ ಆಗಿದೆ ಇನ್ನೇನೋ ಅಂದ್ರೆ ಬ್ರಿ ಮಾಡಳು ವಿಪಕ್ಷಪ್ಪನವರಿಗೆ ಮಾತ್ರ ಸಂಕಷ್ಟದ ದಿನಗಳು ಶುರುವಾಗಿರುವಂತದ್ದಲ್ಲ ಜೊತೆಗೆ ಅಂದ್ರೆ ಬಿಜೆಪಿಗೂ ಕೂಡ ಚನ್ನಗಿರಿನಲ್ಲಿ ಸಂಕಷ್ಟದ ದಿನಗಳು ಈಗ ಯಾರು ನುಡುಕಬೇಕು ಯಾಕಂದ್ರೆ ನನ್ನ ಮೇಲೆ ಆರೋಪ ಬಂದರೂ ಸರಿ ನನ್ನ ಮಗ ಮಲ್ಲಿಕಾರ್ಜುನನ ಕಣಕ್ಕಿಳಿಸ್ತೀನಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್‌ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ खर्चल अंत ओडाड़ता मरल विपक्षपन बीजेपी पार्टी मल्लिकार्जुन टिकेट को इवर पुत्रन अथवा इवर फैमिली टिकेट को प्रश्ने कोर्ट के हाजरपड़ी लोकायुक्त कस्टडी के साध्यते हैं कस्टडी के नीडिदरे लोका कचेरी करेत मत हेच्चिन विचारणेयन्न नडेसलागुत्ते ऐदु बारी विचारणेयन्न नडेसलागिदे ईगागले माडाळ अवरन्न मत्ते वापस करेतंदु अवरन्न विचारणे नडेसुवंत साध्यते इदे रात्रि 12 गंटे वरेगू कूड माडाळ अवरन्न विचारणे नडेसलागिदे फुल ग्रिल माडलागिदे याके अंत हेळिद्रे कोटि कोटि हण पत्ते आगिरोदु तलरात्रि वरेगू कूड फुल ड्रिल माडलागिदे लोकायुक्त अधिकारिगळु माडाळ विचारणेयन्न नडेसिदारे ಐದು ಬಾರಿ ವಿಚಾರಣೆಗೆ ಹಾಜರಾದರೂ ಕೂಡ ದಾಖಲೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಅಸಹಕರಿಸ್ತಾ ಇರಲಿಲ್ಲ ಲೋಕಾಯುಕ್ತರಿಗೆ ಅನ್ನುವಂತ ಮಾಹಿತಿ ಇತ್ತು ತನಿಖಾಧಿಕಾರಿ ಡಿವೈಎಸ್ಪಿ ಆಂಥೋನಿ ಜಾನ್ 8 ಕೋಟಿ ಹಣದ ಮೂಲದ ಬಗ್ಗೆ ತನಿಖಾಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಮಾಡಾಳ್ ಅವರಿಗೆ ತನಿಖಾಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮಾಡಾಳ್ ಹಿಂದೇಟ್ ಹಾಕಿದ್ದಾರೆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ತಡಬಡಾಯಿಸಿದ್ದಾರೆ ಶಾಸಕ ಮಾಡಾಳ್ ಏನೇ ಕೇಳಿದರೂ ಉತ್ತರ ಕೊಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಕೂಡ ವಿಚಾರಣೆಯನ್ನ ಮಾಡುತ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ತನಿಖಾಧಿಕಾರಿ ಆಂಥೋನಿ ಜಾನ್ ಮತ್ತೊಂದಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ವಿರೂಪಾಕ್ಷಪ್ಪ ಅವರಿಗೆ ಪತ್ತೆಯಾದಂತ ಕಂತೆ ಕಂತೆ ಹಣದ ದೃಶ್ಯಾವಳಿಯನ್ನು ಗಮನಿಸುತ್ತಾ ಇದ್ದೀವಿ ಆ 8 ಕೋಟಿ ರೂಪಾಯಿ ಪತ್ತೆಯಾಗಿದ್ದು ಆ ವಿಚಾರದಲ್ಲಿ ಮಾಡಾಳ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ರೀ ಯಾರೋ ಬಂದು ದುಡ್ಡು ಇಟ್ಟು ಓಡೋಗ್ಬಿಟ್ಟಿದ್ದಾರೆ ಅನ್ನುವಂತ ಮಾತನ್ನು ಆಡಿದ್ರು ಅದು ದುಡ್ಡು ನಂದೇ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಸಾಮಾನ್ಯ ರೈತನ ಮನೆಯಲ್ಲಿ 5 ರಿಂದ 6 ಕೋಟಿ ರೂಪಾಯಿ ಇರೋದು ಸಾಮಾನ್ಯ ಅನ್ನುವಂತ ಮಾತನಾಡ್ತಾ ಇದ್ದರು ವಿಚಾರಣೆಗೆ ಮಾಡಾಳ್ರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಇವತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜಪ್ಪ ಗಮನಿಸ್ತಾ ಇದ್ವಿ ನಿನ್ನೆ ಬೆಂಗಳೂರಿಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಡುರಸ್ತೆಯಲ್ಲಿ ಅವರನ್ನು ಲಾಕ್ ಮಾಡಲಾಯಿತು ವಿಚಾರಣೆ ನಡೆಸಲಾಯಿತು ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇರಲಿಲ್ಲ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೊಂದಷ್ಟು ದಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಏನು ನಡೆಯುತ್ತೆ ಇವತ್ತಿನ ಡೆವಲಪ್ಮೆಂಟ್ಸ್ ರಾಜಪ್ಪ ಆನಂದಪುರಿ ಲೋಕಾಯುಕ್ತ ಪೊಲೀಸರಿಂದ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಒಂದು ಏನು ಜಾಮೀನು ಅರ್ಜಿ ಅದಕ್ಕೂ ಕೂಡ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸುವಂತ ಸಾಧ್ಯತೆ ಅದರ ಹೊರತಾಗಿ ನಾವು ನೋಡೋದಾದ್ರೆ ನಿನ್ನೆಯಿಂದಲೂ ಕೂಡ ಯಾವಾಗ ನಿನ್ನೆ ಸಂಜೆ ಕ್ಯಾತಸಂದ್ರ ಬಳಿ ಮಾಡಾಳ್ ವಿರೂಪಾಕ್ಷರಪ್ಪನ ಬಂಧನ ಮಾಡಿ ಲೋಕಾಯುಕ್ತ ಕಚೇರಿಗೆ ಕರೆತಂದು ರಾತ್ರಿ 12 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ ಅದಾದ ನಂತರದಲ್ಲಿ ಇವತ್ತು ಕೂಡ ಮಾಡಾಳ್ ವಿರೂಪಾಕ್ಷಪ್ಪನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ ಅವರನ್ನು ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಅದಕ್ಕೂ ಮುಂಚಿತವಾಗಿ ಮಾಡಾಳ್ ವಿರೂಪಾಕ್ಷಪ್ಪಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಒಂದು ಪರೀಕ್ಷೆನ ಕೂಡ ನಡೆಸಲಾಗುತ್ತೆ ಅಂದ್ರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅವರು ತನಿಖೆಗೆ ಸಹಕಾರ ಕೊಡ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅದರ ಹೊರತಾಗಿ ನಾವು ನೋಡೋದಾದ್ರೆ ಮನೆಯಲ್ಲಿ ಸಿಕ್ಕಂತ 6.10 ಕೋಟಿ ಹಣ ಆಗಿರಬಹುದು ಹಾಗೇನೇ ಕಚೇರಿಯಲ್ಲಿ ಸಿಕ್ಕಂತ ಹಣ ಆಗಿರಬಹುದು ಅದೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಯನ್ನ ಮಾಡಾಳ್ ವಿರೂಪಾಕ್ಷಪ್ಪರು ಕೊಡ್ತಾ ಬಂದ್ರು ಅಂದ್ರೆ ಮನೆಯಲ್ಲಿ ಸಿಕ್ಕ ಹಣ ಒಂದು ರೀತಿಯಾಗಿ ಅಡಿಕೆಯಿಂದ ಬಂದಂತ ಹಣ ಅಂತ ಒಂದು ಸಾರಿ ಹೇಳಿದ್ರೆ ಮತ್ತೊಂದು ಸಾರಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಈ ಹಣ ನನಗೆ ಗೊತ್ತೇ ಇಲ್ಲ ಅಲ್ಲಿ ಹೇಗೆ ಬಂತು ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಇದೇ ಒಂದು ವಾದವನ್ನ ಮಂಡಿಸಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು ಅದಾದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
आरु पॉइंट हत्तु कोटि हण ऐनिदे अदक्के सूक्तवादंतह दाखलेयन्न ओदगिस्तार जोतेगे एल्लिंद बंतु आ हण ಭ್ರಷ್ಟಾಚಾರದ ಹಣವ ಅನ್ನುವಂಥದ್ದು ಕೂಡ ಅದನ್ನು ಸಾಬೀತುಪಡಿಸುವಂತಹ ಒಂದು ಚಾಲೆಂಜ್ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಇರುವಂಥದ್ದು. ಅಂದ್ರೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ. ಹಾಗಾಗಿ ಕಸ್ಟಡಿಗೆ ನೀಡುವಂತಹ ಒಂದು ಸಾಧ್ಯತೆ ತುಂಬಾನೇ ದಟ್ಟವಾಗಿರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಕೂಡ ಲೋಕಾಯುಕ್ತ ಪರ ವಕೀಲರು ಒಂದು ವಾದವನ್ನು ಮಂಡಿಸಿದ ಸಂದರ್ಭದಲ್ಲೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಕೂಡ ಒಂದು ವಿಚಾರಣೆಗೆ ಸ್ಪಂದಿಸಲಿಲ್ಲ ಅನ್ನುವಂಥ ಕಾರಣವನ್ನು ಕೂಡ ನೀಡಿದ್ರು. ಹಾಗಾಗಿ ಇವತ್ತು ಮಡಾಳ್ ವಿರೂಪಾಕ್ಷಪ್ಪನ ಲೋಕಾಯುಕ್ತ ಪೊಲೀಸರ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ತುಂಬಾನೇ ದಟ್ಟವಾಗಿದೆ. ಆನಂದ್ ಬುರ್ಲೆ ಇಲ್ಲಿ ರಾಜಪ್ಪ ಗಮನಿಸುತ್ತಾ ಇದ್ವಿ, ಒಂದು ವಿಚಾರದಲ್ಲಿ ದುಡ್ಡು ನಂದೇ ಅನ್ನುವಂತ ಮಾತನ್ನು ಕೂಡ ಮಾಡಾಳ್ ಹೇಳ್ತಾ ಇದ್ರು, ಅಡಿಕೆಯಿಂದ ಬಂದಿರೋ ದುಡ್ಡು ಅಂತ ಹೇಳ್ತಾ ಇದ್ರು. ಇಲ್ಲಿ ಮಾಧ್ಯಮಗಳಿಗೆ ಕೊಟ್ಟಂತ ಹೇಳಿಕೆ, ಅದರ ಜೊತೆಗೆ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ನಡೆಸಿದಂತ ತನಿಖೆ ವೇಳೆ ಅವರು ಬಾಯಿಪಿಟ್ಟಂತ ಉತ್ತರ ಅಥವಾ ಕೊಟ್ಟಂತ ಹೇಳಿಕೆ, ಎರಡಕ್ಕೂ ಕೂಡ ಸಾಮ್ಯತೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಎಲ್ಲೊಂದು ಕಡೆಗೆ ದುಡ್ಡಿನ ವಿಚಾರದಲ್ಲಿ ಸರಿಯಾದಂತ ದಾಖಲಾತಿ ಅಥವಾ ಹೇಳಿಕೆ ಕೊಡದೆ ಇರೋದೆ ಅವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ ಹೇಳಿ ರಾಜಪ್ಪ. ಖಂಡಿತವಾಗ್ಲೂ ಆನಂದ್ ಬುರ್ಲೆ, ಅಂದ್ರೆ ಲೋಕಾಯುಕ್ತ ಪರ ವಕೀಲರ ವಾದವೇ ಅದಾಗಿತ್ತು. ಅಂದ್ರೆ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ವಕೀಲರನ್ನ ಭೇಟಿ ಮಾಡ್ಬರ್ತಾರೆ, ಅವರ ಪರವಾಗಿ ಅವರು ಹೇಳದಂತೆ ನಮ್ಮ ಮುಂದೆ ಬಂದು ಹೇಳ್ತಿದ್ದಾರೆ. ಹಾಗಾಗಿ ಅವರನ್ನ ನಮಗೆ ಕಸ್ಟಡಿಗೆ ನೀಡಿದ್ದೇ ಆದ್ರೆ ಹಾಗಾಗಿ ಅವರು ಹೆಚ್ಚಿನ ವಿಚಾರಣೆಯನ್ನ ನಾವು ನಡೆಸಬಹುದು. ಅಂದ್ರೆ ಪ್ರತಿನಿತ್ಯ ಒಂದೊಂದು ರೀತಿಯಾದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಮಾಡಲು ವಿರೂಪಾಕ್ಷಪ್ಪರು ಕೊಡ್ತಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೊಡುವಂತೆ ಲೋಕಾಯುಕ್ತ ಪರ ವಕೀಲರು ಕೂಡ ಕೇಳ್ಕೊಂಡಿದ್ರು. ಹಾಗಾಗಿನೇ ಅದೇ ಒಂದು ಕಾರಣದಿಂದಲೇ ಅದರ ಜೊತೆಗೆ ಅದಕ್ಕೆ ಸಂಬಂಧ ಮನೆಯಲ್ಲಿ ಸಿಕ್ಕಂತ ಹಣ ಏನಿದೆ, 6.10 ಕೋಟಿ ಹಣ ಏನಿದೆ, ಆರು ಪಾಯಿಂಟ್ ಹತ್ತು ಕೋಟಿ ಹಣ ಎಲ್ಲಿಂದ ಬಂತು ಅನ್ನುವಂಥದ್ದೇ ಸದ್ಯಕ್ಕೆ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪರು ಅಧ್ಯಕ್ಷರಾಗಿದ್ದಂತಹ ಒಂದು ಇದೇ ಅಲ್ಲಿನ ಹೆಚ್ಚಾಗಿ ಭ್ರಷ್ಟಾಚಾರ ಆಗಿರುವಂಥದ್ದು ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಾಗಾಗಿ ಅವರ ಒಂದು ವ್ಯವಹಾರವನ್ನ ಮಗ ನೋಡ್ಕೊಳ್ತಿದ್ದ. ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನ ಬಿಟ್ಟಿದ್ದೆ ಆದ್ರೆ ಮಗನಿಗೆ ಯಾಕಂದ್ರೆ ಆ ಒಂದು ಶಿಕ್ಷೆ ಕೂಡ ಕಡಿಮೆ ಆಗತ್ತೆ. ಯಾಕಂತಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ವಾದವನ್ನು ಮಾಡುವಂತ ಅವರ ವಕೀಲರಿಗೆ ಸಾಧ್ಯತೆ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪನ ವಶಕ್ಕೆ ಪಡೆದು ಮತ್ತಷ್ಟು ಹೆಚ್ಚಿನ ವಿಚಾರಣೆ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ. ಆನಂದ್ ಬುರ್ಲೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.